ಪ್ರತಿಭಾನ್ವಿತ ನಟ ಬಹುಭಾಷಾ ನಟ ಕನ್ನಡ ತಮಿಳು ತೆಲುಗು ಹಿಂದಿ ಮಲಯಾಳಂ ಹಾಗೂ ಅನೇಕ ಭಾಷೆಗಳಲ್ಲಿ ಇದೀಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ಪ್ರಕಾಶ್ ರಾಜ್ ಸರ್ ಅವರು ಉದ್ಘಾಟನಾ ನುಡಿಗಳನ್ನು ಆಡ್ತಾ ಇದ್ದಾರೆ ನಮಗೋಸ್ಕರ ಹೈದರಾಬಾದಿಂದ ಶೂಟಿಂಗ್ ಅನ್ನು ಮುಗಿಸ್ಕೊಂಡು ಸರ್ ಬಂದಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದೀಗ ಸರ್ ಮಾತನಾಡ್ತಾರೆ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಶುಭಾಶಯಗಳು ಮೊದಲು ಆಮೇಲೆ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷ ಅನ್ನೋದು ವರ್ಷಕ್ಕೆ ಒಂದು ಸಲ ಬರುತ್ತೆ ಈ ನಮ್ಮ ಸ್ವಾಭಿಮಾನದ ಸಮಾರಂಭ ಇದೆಯಲ್ಲ ಇದು ಒಂದು ನಿರಂತರ ಪ್ರಯಾಣ ಸೊ ಇದನ್ನು ನಾನು ಉದ್ಘಾಟನೆ ಅಂತ ಕರೆಯೋಲ್ಲ ಇಲ್ಲಿ ಸೇರುವ ಎಲ್ಲಾ ಚೈತನ್ಯಗಳು ಸಂಭ್ರಮದ ಸಡಗರದ ಕ್ಷಣದಲ್ಲಿದ್ದಾಗ ನಿಮ್ಮ ಜೊತೆ ಒಂದೆರಡು ಮಾತುಕತೆ ಹಂಚ್ಕೊಳಕ್ ಬಂದಿದ್ದೀನಿ ಅಂತ ಅನ್ಕೊಳ್ತೀನಿ ಬರೋ ದಾರಿ ಇದಲ್ಲ ನನಗೆ ಬೇರೆ ಕಡೆ ಶೂಟಿಂಗ್ ಇತ್ತು ಕೊಡಕ್ಕೆ ನಾಲ್ಕು ಹೋಗಬೇಕು ರಾತ್ರಿ ಅರಣ್ಯ ತೆಗಿತಾರೋ ಇಲ್ಲೋ ಗೊತ್ತಿಲ್ಲ ನನಗೆ ಈಗ ಒಂಬತ್ತು ಗಂಟೆ ಮೇಲೆ ಈಗ ಮುಚ್ಚಿಬಿಡ್ತಾರಂತೆ ಆದರೆ ಜನ್ನಿಯವರು ನಾನು ಇತ್ತೀಚೆಗೆ ಮಾತಾಡ್ತಿದ್ದಾಗ ಬಹಳ ವರ್ಷಗಳಿಂದ ಕರೀತಾ ಇದ್ದಾರೆ ನೀವು ಇರಬೇಕಲ್ಲ ಅಂದಾಗ ಇರಬೇಕು ಅನ್ನಿಸ್ತು ಅದಕ್ಕೆ ಹೈದರಾಬಾದಿಂದ ವಿಮಾನದಲ್ಲಿ ಬಂದು ನಿಮ್ಮ ಜೊತೆ ಒಂದಷ್ಟು ಮಾತಾಡಿ ಅಂದೆರಡು ಮಾತಾಡಿ ಹೊರಡ್ತಾ ಇದ್ದೀನಿ ನಾನೇನು ದೊಡ್ಡ ಕೆಲಸ ಮಾಡ್ತಿಲ್ಲ ದೊಡ್ಡ ತ್ಯಾಗ ಮಾಡ್ತಿಲ್ಲ ಮಾಡಬೇಕಾದ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭೀಮಾ ಕೋರೆಗಾಂವ್ ಇರ್ಬೋದು ಅಂಬೇಡ್ಕರ್ ಬಗ್ಗೆ ಇರ್ಬೋದು ಮಾತಾಡೋದಕ್ಕೆ ಬಹಳಷ್ಟು ಜನ ಇದ್ದಾರೆ ಇಲ್ಲಿ ವಿಶ್ಲೇಷಕರು ಚಿಂತಕರು ಮಾತಾಡ್ತಾರೆ ಇಲ್ಲೊಂದು ಮಾತು ನೋಡಿದೆ ನಾನು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಹೌದು ಇತಿಹಾಸ ಬಹಳ ಮುಖ್ಯ ಅಂತ ಈಗ ತುಂಬಾ ಗಲಾಟೆ ಮಾಡ್ತಿದ್ರಲ್ಲ ಎಡಬಿಡಂಗಿಗಳು ಅವ್ರಿಗೆ ಗೊತ್ತು ಅವ್ರಿಗೆ ಇನ್ನೊಂದು ಸತ್ಯನೂ ಗೊತ್ತು ಇತಿಹಾಸನ ಗೊತ್ತಿಲ್ಲದಿರೋರು ಅವರಿಗೆ ಇವತ್ತಿನ ಪ್ರಸ್ತುತ ಇವತ್ತಿನ ಭೂತಕಾಲ ಇವತ್ತಿನ ದಿನಗಳ ಅರ್ಥ ಆಗೋಲ್ಲ ಇವತ್ತಿನ ದಿನಗಳ ಅರ್ಥ ಆಗದಿದ್ದರೆ ಭವಿಷ್ಯ ಏನು ಅಂತ ಗೊತ್ತಾಗಲ್ಲ ದಾರಿ ತಪ್ತೀವಿ ಅಂತ ಅದಕ್ಕೆ ಇತಿಹಾಸನ ತಿರುಚುವ ಪ್ರಯತ್ನ ಮಾಡ್ತಾಯಿದ್ದಾರೆ ಯಾರು ಮಾಡ್ತಿದ್ದಾರೆ ಇವ್ರುಗಳಿಗೆ ಇತಿಹಾಸವೇ ಇಲ್ಲ ಇತಿಹಾಸವೇ ಇಲ್ಲದವ್ರು ಇತಿಹಾಸವನ್ನು ಅದನ್ನು ತಿರುಚುವ ಪ್ರಯತ್ನ ಅವ್ರಿಗೊಂದು ಇತಿಹಾಸ ಇದೆ ಅಂತ ಹೇಳಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಯಾಕಂದರೆ ಅವ್ರಿಗೆ ಇತಿಹಾಸದ ಮಹತ್ವ ಗೊತ್ತು ಭೀಮಾ ಕೋರೆಗಾಂವ್ ನಮ್ಮ ಸ್ವಾಭಿಮಾನ ನಮ್ಮೆಲ್ಲರ ವಿಜಯೋತ್ಸಾಹದ ನಮ್ಮ ಎಲ್ಲ ಕಾಲಕ್ಕೂ ಇರುವ ಪ್ರಸ್ತುತತೆಯ ಒಂದು ಅದ್ಭುತವಾದ ಸಂಕೇತ ಅದನ್ನು ತಿರುಚೋ ಪ್ರಯತ್ನ ಮಾಡ್ತಾರೆ ಅದನ್ನು ಎದುರಿಸ್ರೋರ್ನ ಅದನ್ನು ಸಂಭ್ರಮಿಸೋರ್ನ ಜೈಲಿಗೆ ಹಾಕ್ತಾರೆ ನಮ್ಮ ಸ್ಟ್ಯಾನ್ ಸ್ಟ್ಯಾನ್ಲಿ ಅವ್ರನ್ನ ಕಳ್ಕೊಂಡ್ವಿ ಹಾಕ್ತಾರೆ ಕೇಸ್ಗಳು ಹಾಕಿದ್ರು ಕೇಸ್ಗಳು ಅದೆಲ್ಲ ಸುಳ್ಳು ಅಂತ ಈಗ ಗೊತ್ತಾಗ್ತಾ ಇದೆ ಇವ್ರುಗಳು ಯಾವ ಜಾತಿಯವರು ಅಂದರೆ ಇತಿಹಾಸ ಇಲ್ವಲ್ಲ ಇವ್ರಿಗೆ ಈಗಿನ ಸೆಲ್ಫೋನ್ಗಳಲ್ಲಿ ಸೆಲ್ಫಿ ತಗೊಳ್ಳೋ ಜಾತಿಯವರು ಯಾವ ಪಟೇಲ್ರು ಇವರನ್ನು ಬಹಿಷ್ಕಾರ ಮಾಡಿದ್ರು ಗಡೀಪಾರ ಮಾಡಿದ್ರೋ ಯಾರು ಇವರು ಯೋಗ್ಯರಲ್ಲ ಭಾರತ ದೇಶಕ್ಕೆ ಒಂದು ಸಮಾಜಕ್ಕೆ ಮಾನವೀಯ ಮೌಲ್ಯಗಳಿರುವ ಒಂದು ಮನುಕುಲಕ್ಕೆ ಇವರು ಬಹಳ ಡೇಂಜರ್ ಅಂತ ಇವರನ್ನ ಬಹಿಷ್ಕಾರ ಮಾಡಿದ್ರು ಅವರು ನನ್ನ ನಿಮ್ಮೆಲ್ಲರ ತೆರಿಗೆಯ ದುಡ್ಡಿನಿಂದ ಮೂರು ಸಾವಿರ ಕೋಟಿಗೆ ಅದೇ ಪಟೇಲರ ಒಂದು ಶಿಲೆಯನ್ನು ನಿಲ್ಲಿಸಿ ಅದ್ರ ಮುಂದೆ ಸೆಲ್ಫಿ ತಗೊಳ್ಳೋ ಜಾತಿಯವರು ಇವರು ಅಲ್ವೇ ಸೆಲ್ಫಿ ತಗೊಳ್ಳೋ ಜಾತಿ ಇದು ಅವರದಲ್ಲದ ವಿಜಯವನ್ನು ಸಾಧಿಸೋ ಜಾತಿ ಇದು ಸುಳ್ಳು ಹೇಳಬೇಕು ಇವರಿಗೆ ಯಾಕಂದರೆ ಇವ್ರುಗಳು ಗೊತ್ತು ಸುಳ್ಳಿಗೆ ಒಂದು ಆಯಸ್ಕಾಂತ ಶಕ್ತಿ ಇದೆ ಅದು ನಂಬಿಸುತ್ತೆ ಅಲ್ವೇ ಭಾಳ ಬ್ಯೂಟಿಫುಲ್ ಅಪ್ಪ ಅಮ್ಮನ ಸುಳ್ಳು ಹೇಳ್ತೀವಿ ಚಿಕ್ಕ ಚಿಕ್ಕ ಸುಳ್ಳುಗಳು ಹೇಳ್ತೀವಿ ಸುಳ್ಳು ತುಂಬ ಸುಂದರ ಇವ್ರುಗಳು ಫಸ್ಟ್ ಇವ್ರಿಗೂ ಸುಳ್ಳು ಹೇಳ್ಕೊಳ್ತಾರೆ ಇವರೇ ದೊಡ್ಡವರು ಅಂತ ಅದನ್ನು ನಂಬ್ತಾರೆ ಅದನ್ನು ನಂಬಿ ಒಂದೇ ಸುಳ್ಳನ್ನು ಸಾವಿರ ಸಲ ಹೇಳ್ತಾರೆ ಅದು ನಿಜ ಆಗ್ಬೋದು ಅಂತ ಆದರೆ ಈ ಥರದ ಸುಳ್ಳುಗಳನ್ನು ಒಂದು ಕಾಲಘಟ್ಟಕ್ಕೆ ಇವರ ವಾಟ್ಸಪ್ ಯೂನಿವರ್ಸ್ಗಳ ಮೂಲಕ ಇನ್ನೊಂದರ ಮೂಲಕ ಇವ್ರಿಗೆ ಇಲ್ಲದ ಇತಿಹಾಸವನ್ನು ಇವರೇ ಕಾಗೆ ಗೂಗಪ್ಪ ಕತೆ ಮಾಡಿಕೊಂಡು ಬೆಳೆಸ್ಕೊಂಡ್ರೂ ಜೈ ಭೀಮ್ನ ಇಷ್ಟೊಂದು ಚೈತನ್ಯಗಳಿವೆಯಲ್ಲ ನಿಜಾನ್ ಸುಳ್ಳು ಮಾಡೋಕ್ಕೆ ಬಿಡತ್ವಿ ನಾವು ಬಿಡ್ತೀವ ನಾವು ಅಲ್ವೇ ಹೋರಾಡ್ತೀವಿ ಇವ್ರ ಕಾಗೆ ಗೂ ಕಥೆಗಳು ಕತೆಗಳು ನಮಗೆ ಗೊತ್ತು ಗುಬ್ಬಿ ಮೇಲೆ ಕುಂತ್ಕೊಂಡು ಬಂದ್ರಂತೆ ಸಾವರ್ಕರ್ ಕಳ್ಳರು ಇತರದ ಕತೆಗಳೇ ಅವ್ರದ್ದು ಗೋ ಮೂತ್ರ ಭಾಳ ದೊಡ್ಡದು ತಿನ್ನಿ ಯಾರು ಬೇಡ ಅಂದರು ಅಲ್ವೇ ನೀವು ತಿನ್ನಿ ಕ್ಲೀನಾಗಿ ನಮ್ಮನ್ನ ಜೈ ಭೀಮ್ನ ಅಸ್ಮಿತೆಯುಳ್ಳವ್ರನ್ನ ಆ ಚೈತನ್ಯ ಉಳ್ಳವ್ರನ್ನ ದಾರಿ ಆಗಲ್ಲ ನಿಮಗೆ ಇತಿಹಾಸ ಎಲ್ದಿರೋದರಿಂದ ನಿಮಗೆ ಭವಿಷ್ಯನೂ ಇರಲ್ಲ ಸತ್ಯಕ್ಕೆ ಮಾತ್ರ ತಾನೆ ಭವಿಷ್ಯ ಇರೋದು ಅಲ್ವೇ ಒಂದು ಬೆಳವಣಿಗೆಗೆ ಒಂದು ಅದ್ಭುತವಾದ ಚಿಂತನೆಗಳಿಗಿರುತ್ತೆ ಹೊರತು ಇವರು ಇತಿಹಾಸ ಇಲ್ಲದವರು ಒಂದಷ್ಟು ಜನ ಮಾಡ್ತಾರೆ ಬಟ್ ಅದಕ್ಕೆ ಕಾರಣ ನಾವುಗಳು ಕೂಡ ನಮ್ಮ ಜನರು ಕೂಡ ಒಂದು ಸ್ವಲ್ಪ ನಿಧಾನ ಆದ್ವಿ ಅರ್ಥ ಮಾಡಿಕೊಳ್ಳಿಲ್ಲ ಇಳಿದಿದ್ದಾರೆ ಬಟ್ ಭಾರತ ದೇಶದಲ್ಲಿ ಈಗ ಎಲ್ಲ ಕಡೆ ಈ ಪ್ರಪಂಚದಲ್ಲೂ ಕೂಡ ಈ ಬಲಪಂಥೀಯದ ಪ್ರಾಬ್ಲಮ್ ಇದೆ ತಾನೆ ಆಗಾಗ ಬರ್ತಾರೆ ಬಟ್ ಅವರು ತುಂಬ ವರ್ಷಗಳಿದ್ದ ಇತಿಹಾಸ ಇಲ್ಲ ಏನೋ ಒಂದಷ್ಟು ಹೊರಗೆ ಕಾಣಿಸುವ ಗಾಯಕ್ಕಿಂತ ಆಳವಾದ ಗಾಯಗಳು ಬಿದ್ದಿವೆ ಪರವಾಗಿಲ್ಲ ಸಹಿಸ್ಕೊಳ್ಳೋ ಶಕ್ತಿ ಚೈತನ್ಯ ನಮ್ಮಲ್ಲಿದೆ ನನಗೆ ಹೇಳ್ತಾರೆ ಯಾಕಪ್ಪ ನೀನು ಸಿನಿಮಾ ನಟ ಆರಾಮಾಗಿ ಇರ್ಬೋದಲ್ಲ ನಿನಗೆ ಯಾಕಿದೆಲ್ಲ ಉಸಾಬ್ರಿ ಅಂತಾರೆ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕರ್ಮ ನನಗೆ ಅಲ್ವೇ ತೇಜಸ್ವಿ ಇರುವುದು ಅಂಬೇಡ್ಕರ್ನ ಓದ್ಕೊಂಡವರು ಅಂಬೇಡ್ಕರ್ ಇಂದ ನಾವು ಪಡ್ಕೊಂಡವರು ನಾವು ಅದ್ರ ನಮ್ಮ ರಕ್ತದಲ್ಲಿದೆ ನಮ್ಮ ಒಳಗಡೆ ಇದೆ ಅದು ನಾವು ಒಳಗಡೆ ಬಹಳ ಶ್ರೀಮಂತರು ನಮ್ಮ ಶ್ರೀಮಂತಿಗೆ ಅವ್ರಿಗೆ ಅರ್ಥ ಆಗೋಲ್ಲ ಕೇಳ್ಕೊಳ್ತಾರಲ್ಲ ಸ್ವಾಮಿ ನೀವು ಸಿನಿಮಾ ನಟರು ನಿಮ್ಮ ಆಡ್ಗಳು ಕಮ್ಮಿ ಮಾಡಿದ್ದಾರೆ ಸಿನಿಮಾ ಆಕ್ಟಿಂಗ್ ಕಮ್ಮಿ ಮಾಡಿದ್ದಾರೆ ಅದೇನು ಮಾಡಿದ್ದಾರೆ ದುಡ್ಡುಗಳು ಕಳ್ಕೊಳ್ತೀರಿ ಯಾಕೆ ನಿಮಗೆ ಅಂದರೆ ಬಡ್ಡೆತ್ತವ ನಿಮ್ಗೆ ಅರ್ಥ ಆಗದಿರೋದು ಏನಂದ್ರೆ ಕಳ್ಕೊಳ್ಳೋ ಶ್ರೀಮಂತ ರೀ ನಾನು ಬಚ್ಚಿಟ್ಕೊಳ್ಳೋಷ್ಟು ದರಿದ್ರ ನನಗಿನ್ನೂ ಬಂದಿಲ್ಲ ಯಾಕಂದ್ರೆ ನನ್ನ ಶ್ರೀಮಂತಿಕೆ ನನ್ನ ಅಂಬೇಡ್ಕರ್ ನನ್ನ ಶ್ರೀಮಂತಿಗೆ ನನ್ನ ಲಂಕೇಶ ನನ್ನ ಶ್ರೀಮಂತಕ್ಕೆ ನನ್ನ ತೇಜಸ್ವಿ ನನ್ನ ಕುವೆಂಪು ದಿಗಂತಗಳೆಲ್ಲ ನಮಗೆ ನಿರ್ದಿಗಂತ ನಾವು ಅಲ್ವೇ ಈ ಚೈತನ್ಯ ಇದನ್ನು ಸಂಭ್ರಮದಿಂದ ಸಡಗರಿಸುವ ಮೂಲಕ ಈ ಥರ ನಾವು ನಿರಂತರವಾಗಿ ನಿಜ ಬಗ್ಗೆ ಮಾತಾಡ್ತಾ ಅದರ ಪಕ್ಕದಲ್ಲಿ ನಿಲ್ಲೋದ್ರ ಮೂಲಕ ಮತ್ತೆ ಈ ಭಾ ದೇಶ ಈ ಭೂಮಿ ಚೈತನ್ಯವಂತವಾಗಲಿ ಈ ಬಡ್ಡೆ ತೆವುಕ್ಕೆ ನೀವು ಹೊರಗಡೆ ಎಲ್ಲ ನೋಡಬೇಡಿ ಪ್ರಕೃತಿ ನಿಮ್ಮ ದೇಹದಲ್ಲೇ ಒಂದು ಪಾಠ ಕಲಿಸಿದೆ ಅದನ್ನು ತಿಳ್ಕೊಳ್ಳಿ ಅಂತ ನಮ್ಮಲ್ಲಿ ರಕ್ತ ಹರಿಯುತ್ತೆ ಅದು ಕೆಂಪು ಪ್ರಪಂಚದ ಎಲ್ಲರಲ್ಲೂ ಒಂದೇ ರಕ್ತನೇ ಹರಿಯೋದು ಎ ಗ್ರೂಪು ಬಿ ಗ್ರೂಪು ಓ ಗ್ರೂಪ್ ಅಂತಿರುತ್ತೀವ ಹೊರತು ಬಡವ ಬಲ್ಲಿದ ಶ್ರೀಮಂತ ಇವನು ಆ ಜಾತಿ ಈ ಪಾದಿ ಇಲ್ಲ ನಿಮ್ಮ ದೇಹದಲ್ಲಿರೋ ರಕ್ತದಿಂದ ಪಾಠ ಕಲೀದೇ ಇರೋ ನೀವು ಈ ದೇಶಕ್ಕೆ ಏನ್ರಿ ಮಾಡ್ತೀರಿ ನಿಮಗೆ ಸಮಾನತೆ ಯಾವಾಗ ಅರ್ಥ ಆಗಬೇಕು ನೀವು ಕಳ್ಳರು ಸುಳ್ಳರು ನಿಮ್ಮ ಭಂಡಾರ ಬಯಲಾಗುತ್ತೆ ಅಲ್ಲಿಯವರೆಗೆ ನಿಮ್ಮಂತಹ ಎಲ್ಲ ಚೈತನ್ಯಗಳ ಜೊತೆ ನಾನು ಆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಒಳ್ಳೆಯದಾಗಲಿ ಥ್ಯಾಂಕ್ ಯು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಕ್ಷಮೆ ಇರಬೇಕು ಹಿರಿಯರೆಲ್ರಿಗೂ ಇನ್ನೊಂದು ಕೆಲಸಕ್ಕೆ ಹೋಗಬೇಕು ನಾನು ಬಂದೆ ಮುಂದಿನ ಸಲ ಮುಂದಿನ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಜಾಸ್ತಿ ದಿನ ಮೈಸೂರಿನಲ್ಲೇ ಇರೋ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಇಲ್ಲೇ ಉಳ್ಕೊಳ್ಳೋ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಆಗ ಇನ್ನೊಂದಷ್ಟು ನಿಮ್ಮ ಜೊತೆ ಟೈಮ್ ಕಳಿತೀನಿ ಇದೀಗ ತಾನೇ ತುರ್ತು ಕಾರ್ಯದ ನಿಮಿತ್ತ ತೆರಳುತ್ತಾ ಇರುವಂತಹ ಪ್ರಕಾಶ್ ರಾಜ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯ ಮೂಲಕ ನಾವೆಲ್ಲರೂ ಕೂಡ ಅವ್ರನ್ನ ಕಳ್ಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತೇನೆ ನಮ್ಗೋಸ್ಕರ ದೂರದಿಂದ ಬಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿಕೊಟ್ಟು ಉದ್ಘಾಟನಾ ನುಡಿಗಳನ್ನ